ಸರ್ ಸರ್ ಒಂದು ನಿಮಿಷ, ಈಗ ನೀವು ನನ್ನ ಸುಮಾರು ಜನ ಕೇಳಿದೆ, ಅವರು ನೀವು ನಿಲ್ಲೇಬೇಕು ಪ್ರಜಾಕೀಕೆ ಅಂತ ಹೇಳ್ತಾರೆ, ನಿಮ್ಮ ನಿಲುವು ನಿಲ್ತೀರಾ ನಿಲ್ಲಲ್ವಾ ಅಂತ? ನಾನು ನಿಂತೇ ಇದ್ದೀರಲ್ಲ. ಅಲ್ಲ, ಎಲೆಕ್ಷನ್ ಎಲ್ಲ ಕೂಡಿಸಿದೀರ ನೀವು ಸರ್, ಎಲೆಕ್ಷನ್ ಪ್ರಜಾಕೀಯ ಕಂಟೆಸ್ಟ್ ಮಾಡ್ತೀರಾ ಏನು ಅಂತ ಒಂದು ಕ್ಲಿಯರ್ ಕಟ್ ಆಗಿ ಏನಾದರೂ ಹೇಳಕ್ಕಾಗತ್ತಾ? ಇಲ್ಲ, ಹಾಗಲ್ಲ, ಏನಾಗುತ್ತೆ ಗೊತ್ತಾ, ಏನು ಇಲ್ಲಿ ನಾನು ನಿಲ್ಲೋದು, ನಾನು ನಿಲ್ತೀನಾ ಇಲ್ವಾ ಅಂತ ಕೇಳಿದ್ರೇ ಪ್ರಜಾಕೀಯ ಗೊತ್ತಿಲ್ಲ ಅಂತ. ಓಕೆ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಇಲ್ಲಿ ವಿಚಾರಗಳಷ್ಟೇ ಮುಖ್ಯ. ನಾನಾಗಲಿ ಯಾರಾಗಲಿ ಯಾರೇ ಬಂದು ನಿಂತರೂ ಆ ವ್ಯಕ್ತಿ ಮುಖ್ಯ ಅಲ್ಲ. ನಾಳೆ ಯಾರೋ ಇನ್ನೊಬ್ರು ಯಾರೋ ಬಂದು ನಿಲ್ಬೋದು, ಒಬ್ಬ ಸಿನಿಮಾಯಿಂದ ಸ್ಟಾರ್ ಬಂದು ನಿಲ್ಬೋದು, ಒಬ್ಬ ಬೇರೆ ಫೇಮಸ್ ವ್ಯಕ್ತಿ ಬಂದು ನಿಲ್ಬೋದು. ಯಾರೇ ನಿಂತರೂ ವ್ಯಕ್ತಿ ಮುಖ ನೋಡಬೇಡಿ, ವಿಚಾರಗಳು ನೋಡಿ. ಆ ವಿಚಾರಗಳಿಗೆ ಭದ್ರಾಗಿರ್ಬೇಕು ಅವರು ಕೂಡ, ಪ್ಲಸ್ ಜನರು ಕೂಡ, ಇವನ್ ವೋಟರ್ಸ್ ಕೂಡ ಭದ್ರಾಗಿರ್ಬೇಕು. ವೋಟರ್ಸ್ ಬಿಡಬಾರ್ದು ಆ ವಿಚಾರನ. ಅದಾಗೋವರೆಗೂ ಕೂಡ ಇನ್ನು ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗಲ್ಲ. ರೈಟ್ ಟು ರೀಕಾಲ್ ಇದೆಯಲ್ಲ, ರೈಟ್ ಟು ರಿಜೆಕ್ಟ್ ಬರಬೇಕು ಅಂದರೆ ಜನರೇ ಡಿಮ್ಯಾಂಡ್ ಮಾಡ್ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಮ್ಯಾನಿಫೆಸ್ಟೋ ನೀವು ಈಡೇರಿಸಲಿಲ್ಲ ಅಂದರೆ ಕೆಳಗಿಳಿಬೇಕು ಅನ್ನೋದು ನಿಮ್ಮಿಂದ ಬಂದಾಗ ಖಂಡಿತ ಅದು ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬದಲಾಗುತ್ತೆ ಅಲ್ವಾ? ನಾವು ತಾನೇ ಜನರು ಕೇಳ್ಬೇಕು ತಾನೇ ಅದನ್ನ. ರೈಟ್ ಟು ರಿಜೆಕ್ಟ್ ಇರ್ಬೇಕು ತಾನೇ ನಿಮಗೆ? ಹೌದು, ಬೇಡವಾ? ಪ್ರತಿ 5 ವರ್ಷಕ್ಕೆ ಒಬ್ಬನ ರಾಜನ್ ಮಾಡ್ಬಿಡೋದು ಅಷ್ಟೇ ಅಲ್ವಾ? ಸರ್, ನೀವೇನೇ ಗಿಟ್ಟಪ್ ಹಾಕಿದ್ರು ಸ್ವಲ್ಪ ಟ್ರೆಂಡ್ ಆಗುತ್ತೆ. ಸೊ ಇವತ್ತು ಈ ಸ್ಪೆಷಲ್ ಗಿಟ್ಟಪ್ ನೋಡ್ತಾ ಇದ್ದಾರೆ ಕೃಷ್ಣ.